ಎಲ್ಲ ನೋಡಿ ಮರ ಬೆಳೆಸಿದ್ದೀವಿ. ಮರಗಳು ಬೆಳೆಸ್ತೀವಿ. ನೀವು ಮರ ಹಾಕ್ಬೇಕು ಅನ್ನೋ ತರಣ ಇದ್ದರೆ, ಆಸೆ ಇದ್ದರೆ ನೀವು ಆಸ್ಪತ್ರೆಯನ್ನು ಇದು ಹೋಟೆಲ್ ಹೋಟ್ಲ ಸುತ್ತಾನು ಗಿಡ ಹಾಕಿ, ಹಣ್ಣಂಬಲ್ ಗಿಡ ಹಾಕಿ, ಒಳ್ಳೊಳ್ಳೆಯದು ನೀವೇ ಇಲ್ಲೇ ಇದು ನೀವೇ ತಿಂತೀರ. ಅಲ್ಲಿಂದ ಮಕ್ಕಳು ಆದಂಥ ಕಾಲಕ್ಕೆ ಮಕ್ಕಳನ್ನೆಲ್ಲ ಒಳ್ಳೇದು ಮಾಡಬೇಕು, ಮಕ್ಕಳಿಗೆಲ್ಲ ಇದ್ದಾಗ ಬೆಳಿಬೇಕು. ಅಂಗನವಾಡಿ ಮೇಡಮ್ರವ್ರು ಎಲ್ಲ ವಿದ್ಯೆ ಕಲಿಸ್ಕೊಡ್ಬೇಕು, ಪಾಠ ಕಲಿಸ್ಕೊಡ್ಬೇಕು, ಹೇಳ್ಕೊಡ್ಬೇಕು. ಇಷ್ಟೆಲ್ಲ ಮಾಡಬೇಕು, ನಮ್ಮದು ಸಂತೋಷ. ನಾವು ಬೆಳೆಸ್ತಂತೆ 4 ಕಿಲೋಮೀಟ್ರು ನಾವು ನಮ್ಮ ಪತಿಯವರು ಬೆಳೆಸ್ತೀವಿ. ನಾವು ಬೆಳೆಸ್ತಂತೆ ನೀವು ಬಳಸ್ಬೇಕು, ಸಸಿಗಳು ಹಾಕ್ಬೇಕು. ದೊಡ್ಡ ಮರ ಆಗ್ತವೆ ಸಸಿಗಳು. ತುಂಬ ಖುಷಿಯಾಗಿದೆ. ಮುಂಚೆ ಕ್ರಿಕೆಟ್ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೆ ತಿರ್ಗಿ ನಮ್ಮ ಅದು ಹೆಂಗೆ ಆಡೋದು ಏನು ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ಅಷ್ಟು ದಿನ ನಮ್ಮ ಮೇಡಮ್ ಅಲ್ಲಿ ಇನ್ನೊಬ್ಬರು ಅಣ್ಣರು ಎಲ್ಲ ಸ್ವಲ್ಪ ಟ್ರೈನಿಂಗ್ ಕೊಟ್ಟರು, ಹೆಂಗೆ ಆಡಬೇಕು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಟ್ರು. ಅದರಿಂದ ನಾವು ಒಂದು ವಾರ ಇಲ್ಲ ಹೇಳಿಸ್ಕೊಂಡ್ವಿ. ಆಮೇಲೆ ಒಂದು 6 ತಿಂಗಳವರೆಗೂ ನಾವು ತಿರ್ಬೇಕು ಕೋಚಿಂಗ್ ಕ್ಯಾಂಪ್ ನಡೆಸ್ಕೊಂಡು ಅದರಲ್ಲೇ ಪಾರ್ಟಿಸಿಪೇಟ್ ಮಾಡ್ಕೊಂಡು ನಮ್ಮಲ್ಲೇ ಗ್ರೂಪ್ಗಳು ಮಾಡ್ತಾ ಪಾರ್ಟಿಸಿಪೇಟ್ ಮಾಡ್ಕೊಂಡು ಅದೇ ಗ್ರೂಪ್ಗಳ ಜೊತೆಗೇ ಮಾಡ್ತಾ ಮುಂದುವರೆದ್ವಿ. ತಿರ್ಗಾ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ಲು ರಾಜ್ಯ ಮಟ್ಟದ ಅಂತ. ಹ್ಯಾಪಿ ವುಮೆನ್ಸ್ ಡೇ. ವುಮೆನ್ಸ್ ಡೇ ಪ್ರಯುಕ್ತವಾಗಿ ನಾವು ಸಾಲುಮರದ ತಿಮ್ಮಕ್ಕ ಪದ್ಮಶ್ರೀ ಅವಾರ್ಡು ತೊಗೊಂಡಿರೋ ಅಜ್ಜಿನ ನಾವು ಕರೆಸಿದ್ದೀವಿ. ಏನಕ್ಕೆ ಅಜ್ಜಿನ ಕರೆಸಿದ್ದೀವಿ ಅಂದರೆ ಇನ್ ದ ಸೆನ್ಸ್ ಅವರು ಒಂದು ಎನ್ವಿರಾನ್ಮೆಂಟಲಿಸ್ಟ್ ಥರ ಇನ್ ದ ಸೆನ್ಸ್ ಇದ್ದಾರೆ. ಅವರು ಎಲ್ಲ ಗಿಡ ಮರ ಒಂದು ಸಸಿಯಿಂದ ನೆಟ್ಟು 8,000 ಮರಗಳನ್ನ ಇವತ್ತು ಮರಗಳಿದೆ. ಆ ಥರ ಎಲ್ಲರೂ ಒಂದು ವುಮೆನ್ ಆಗಿ ಅವರು ಮಾಡಿದರೆ ಈಗ ನಾರ್ಮಲ್ ವುಮೆನ್ಸೂ ಎಲ್ಲರೂ ಗಿಡ ನೆಡಿ, ಒಂದೊಂದು ಗಿಡ ನೆಟ್ಟರೆ ಅವ್ರ ಮಾರ್ಗದರ್ಶನದಲ್ಲಿ ನಮಗೆ ಬೇಕಾಗಿತ್ತು. ಅವರು ಬಂದಿರೋದೇ ನಮ್ಮ ಭಾಗ್ಯ ಇಲ್ಲಿ ಸ್ಟೋನಿ ಬ್ರೂಕ್ಗೆ. ನಮ್ಮದು ಥೀಮ್ ಬಂದಿನೂ ಫಾರೆಸ್ಟ್ ಇರೋದ್ರಿಂದ ನಾವು ಅವ್ರನ್ನ ಒಂದು ಇದಾಗಿ ತೊಗೊಳ್ತಾ ಇದ್ದೀವಿ. ಅವ್ರನ್ನ ಒಂದು ಅವರಿಂದ ಗಿಡ ನೆಡೆಸಿ ನಾವು ಇನ್ನು ಹಲವಾರು ಈಗ ಆಗಲೇ ಸ್ಟೋನಿ ಬ್ರೂಕ್ ಕಡೆಯಿಂದ 4,000 ಸಸಿಗಳನ್ನ ನಾವು ಕೊಟ್ಟಿದ್ದೀವಿ. ಇನ್ನು ಮುಂದಕ್ಕೆ ಕೊಡ್ತಾ ಇರ್ತೀವಿ. ಆಮೇಲೆ ಬ್ಲೈಂಡ್ ವುಮೆನ್ಸ್ ಕರ್ನಾಟಕ ಕ್ರಿಕೆಟ್ ಟೀಮ್ ಅವ್ರನ್ನ ಕರೆಸಿದ್ದೀವಿ. ಏನಕ್ಕೆ ಅಂದರೆ ನಾರ್ಮಲ್ ವುಮೆನ್ನು ಬರ್ತಾರೆ, ಇನ್ ದ ಸೆನ್ಸ್ ಅವ್ರಿಗೆ ಜಾಸ್ತಿ ಇವ್ರಿಗೆ ಅಪ್ರೋಚ್ ಆಗಲಿ ಆಚೆ ಜಾಸ್ತಿ ಬರಲ್ಲ. ಅದೇ ಕಾರಣಕ್ಕೆ ವುಮೆನ್ಸ್ ಡೇ ಅವರು ಈಗ ಎಲ್ಲರೂ ಚೆನ್ನಾಗಿರೋರು ಅಷ್ಟು ಟ್ಯಾಲೆಂಟ್ ಇರಲ್ಲ. ಇವ್ರಿಗೆ ಸ್ವಲ್ಪ ಬ್ಲೈಂಡ್ ಇದ್ರೂ ಕ್ರಿಕೆಟ್ ಆಡ್ತಾರಲ್ಲ ಅದು ಮೆಚ್ಕೋಬೇಕಾಗತ್ತೆ. ಒಂದು ಮೋಟಿವೇಷನ್ ನಮಗೂ ಎಲ್ಲ ಮೋಟಿವೇಷನ್ ಇದೆ. ನಾವು ಅವರಿಂದ ಮೋಟಿವೇಷನ್ ತೊಗೊಂಡು ವುಮೆನ್ಸ್ ಡೇ ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ.